ಅಭಿವೃದ್ಧಿಯಲ್ಲಿ ಎಲ್ಲರೂ ಕೂಡ ಬೆಳಿಬೇಕು ಯಾವುದೇ ಒಂದು ವರ್ಗಕ್ಕಲ್ಲ ದುಡಿಯುವ ವರ್ಗಕ್ಕೆ ಹೆಚ್ಚಿನ ಶಕ್ತಿಯನ್ನು ಕೊಡಬೇಕು ಹೆಚ್ಚಿನ ಅವಕಾಶವನ್ನು ಕೊಡಬೇಕು ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಮುಂದೆ ಬಂದು ಸ್ವಾವಲಂಬನೆಯ ಬದುಕನ್ನು ಬದುಕಿ ಸ್ವಾಭಿಮಾನದ ಜೀವನವನ್ನು ಈ ಎಸ್ ಸಿ ಎಸ್ ಟಿ ಹಿಂದುಳಿದ ಸಮುದಾಯ ನಡೆಸಬೇಕನ್ನುವಂಥ ಇಚ್ಛೆಯಿಂದ ಈ ತೀರ್ಮಾನವನ್ನು ಮಾಡಿದೆ ಬಂಧುಗಳೇ ಸಾಮಾಜಿಕ ನ್ಯಾಯ ಇದು ಭಾಷಣ ಅಲ್ಲ ಭಾಷಣ ಸರ್ಕಾಗಿದೆ ಕಾಂಗ್ರೆಸ್ನವ್ರಿಗೆ ಭಾಷಣ ಸರಕ ಆದರೆ ನಮಗೆ ಅದಲ್ಲ ಸಾಮಾಜಿಕ ನ್ಯಾಯ ಕೊಡುವುದು ನಮ್ಮ ದೇಹ ನಮ್ಮ ಬದ್ಧತೆ ನಮ್ಮ ಇಚ್ಛಾಶಕ್ತಿ ಅದಕ್ಕಾಗಿ ಈ ತೀರ್ಮಾನವನ್ನು ಮಾಡಿದ್ದೇವೆ ಬರುವಂತಹ ದಿನಗಳಲ್ಲಿ ಇದಕ್ಕೆ ಇನ್ನಷ್ಟು ಗಟ್ಟಿ ಕಾನೂನಾತ್ಮಕವಾದಂಥ ಗಟ್ಟಿಗೊಳಿಸುವಂಥ ಎಲ್ಲ ಕ್ರಮಗಳನ್ನು ನಾನು ತೆಗೆದುಕೊಳ್ತೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ ಒಮ್ಮೆ ಇವ್ರಿಗೆ ಅವಕಾಶವನ್ನ ಕೊಟ್ಟು ನೋಡಿ ಕನ್ನಡ ನಾಡನ್ನ ಕಟ್ತಾರೆ ಭಾರತ ದೇಶವನ್ನು ಶ್ರೀಮಂತರು ಕಟ್ಟಕ್ಕೆ ಸಾಧ್ಯ ಇಲ್ಲ ಶ್ರೀಮಂತರು ದುಡ್ಡು ಕೊಡಬಹುದು ನಾನು ಒಬ್ಬ ಮುಖ್ಯಮಂತ್ರಿ ಆಗಿ ಒಂದು ರಸ್ತೆಗೆ ನಾನು ದುಡ್ಡನ್ನು ಕೊಡಬಹುದು ಅದರಿಂದ ಬದಲಾವಣೆ ಆಗುದಿಲ್ಲ ಒಬ್ಬ ಕೂಲಿಕಾರ ಬಿಸಿಲಲ್ಲಿ ಆ ಟಾರ್ ಹಾಕಿ ರೋಲ್ ಮಾಡಿ ರಸ್ತೆಯನ್ನು ಮಾಡ್ತಾನಲ್ಲ ಅದರಿಂದ ಬದಲಾವಣೆ ಆಗ್ತದೆ ಬಂಧುಗಳೇ ಹೀಗಾಗಿ ಈ ಮೂಲ ಬದ್ಧತೆಯಿಂದ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ ಎರಡನೇದಾಗಿ ಕಾಂಗ್ರೆಸ್ನವರು ಇದ್ದಾಗ ಕೆ ಕೆ ಆರ್ ಡಿ ಬಿ ಹಣನೂ ಕೂಡ ಪೂರ್ಣ ಜನರಿಗೆ ರೀ ಮುಟ್ಲಿಲ್ಲ ನಾನು ಉಸ್ತುವಾರಿ ಸಚಿವಿದ್ದೆ ಇಲ್ಲಿ ಗುಲ್ಬರ್ಗ ಎರಡು ಸಾವಿರ ಹತ್ತರಿಂದ ಎನ್ ಆರ್ ಇ ಜಿ ನೂರಾರು ಕೋಟಿ ರೂಪಾಯಿ ಕಾಂಗ್ರೆಸ್ ಶಾಸಕರು ಹೊಡ್ಕೊಂಡು ಕೂತಿದ್ರು ಪ್ರಶಸ್ತಿ ತೊಗೊಳಕ್ಕೆ ಹೊಂಟಿದ್ರು ಕೊನೆಗೆ ಸಿ ಬಿ ಐ ಇನ್ಕ್ವೈರಿ ಆಯ್ತು ಅದರ ಮೇಲೆ ಸಿ ಬಿ ಐ ಇನ್ಕ್ವೈರಿ ಆಯ್ತು ಇದು ನಿಮ್ಮ ಆಡಳಿತದ ಶೈಲಿ ಎನ್ ಆರ್ ಇ ಜಿಯಲ್ಲಿ ದುಡ್ಡು ಬಿಡಲಿಲ್ಲ ನೀವು ಬಡವರು ದುಡ್ಡು ಬಿಟ್ಟಿಲ್ಲ ಎಸ್ ಸಿ ಎಸ್ ಟಿ ಹಾಸ್ಟೆಲ್ ದುಡ್ಡು ಬಿಟ್ಟಿಲ್ಲ ದಿಂಬು ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಕೊಡುವಂಥ ದಿಂಬು ಚಾದರನ್ನಾಗಿ ದುಡ್ಡು ಹೊಡೆದಿರಿ ನಾಚಿಕೆ ಆಗೋಲ್ಲ ನಿಮಗೆ ಭ್ರಷ್ಟಾಚಾರ ಬಗ್ಗೆ ಮಾತನಾಡ್ತೀರಿ ನೆಲದಲ್ಲಿ ನೆಲದ ಮೇಲೆ ದುಡ್ಡು ಮಾಡಿದ್ದೀರಿ ಬೆಂಗಳೂರು ನೆಲದಲ್ಲಿ ದುಡ್ಡು ಹೊಡೆದಿರಿ ನೀರಾವರಿಯಲ್ಲಿ ನೀರಿನಲ್ಲಿ ದುಡ್ಡು ಹೊಡೆದಿರಿ ನಿಮ್ಮ ಬಂಧುಗಳಿಗೆ ನೌಕರಿ ಕೊಡೋದ್ರಲ್ಲಿ ದುಡ್ಡು ಹೊಡೆದಿರಿ ಇದೇ ಗುಲ್ಬುರ್ಗಾದಲ್ಲಿ ಪೊಲೀಸ್ ನೌಕರಿ ಕೊಡುವಾಗ ದುಡ್ಡು ಒಡೆದ್ರಿ ಈಗಲೂ ಕೂಡ ಪಿ ಎಸ್ ಐ ನೌಕರಿ ಕೊಡಲಿ ನಿಮ್ಮ ಪಕ್ಷದವರೇ ಮುಖ್ಯ ರುವಾರಿಗಳು ಮುಖ್ಯ ರೂವಾರಿಗಳು ಅವ್ರನ್ನ ನಮ್ಮ ಇಟ್ಕೊಂಡು ಓಡಾಡ್ತೀರಿ ಮತ್ತು ಭಾಳ ದೊಡ್ಡ ದೊಡ್ಡ ಆಪಾದನೆಯನ್ನು ಮಾಡ್ತೀರಿ ನಾಚಿಕೆ ಆಗಲ್ಲ ನೀವು ಬಂಧುಗಳೇ ಹಿಂದುಳ ವರ್ಗದವ್ರಿಗೂ ಕೂಡ ನ್ಯಾಯ ಕೊಡಬೇಕು ಕನಕದಾಸರು ಹುಟ್ಟಿದ ಊರಿನಿಂದ ನಾನು ಬಂದಿದ್ದೇನೆ ಬಾಡ ಅಲ್ಲಿ ಹೆಂಗೆ ಅಭಿವೃದ್ಧಿ ಮಾಡಿದೆವು ದಯವಿಟ್ಟು ನಾ ರಾಜು ಗೌಡರಿಗೆ ಹೇಳ್ತೀನಿ ಈ ಭಾಗದವ್ರನ್ನೆಲ್ಲ ಆ ಕಡೆ ಕರ್ಕೊಂಡು ಬನ್ನಿ ಸೊಪ್ಪು ತೋರಿಸ್ರಿ ನಾವು ಹೆಂಗ್ ಹೆಂಗ್ ಅಭಿವೃದ್ಧಿ ಮಾಡಿದ್ವಿ ಕನಕದಾಸರನ್ನು ನೆನಪಿಡೋ ರೀತಿಯಲ್ಲಿ ಇವತ್ತು ಕೋಟೆ ಅರಮನೆ ಕಟ್ಟಿ ಅವರ ಆದರ್ಶಗಳನ್ನು ಜನರಿಗೆ ಮುಟ್ಟಿಸೋ ರೀತಿಯಲ್ಲಿ ನಾವು ಮಾಡಿದ್ದೇವೆ ಕಾಗಿನೇಲೆ ಅಭಿವೃದ್ಧಿ ಸನ್ಮಾನ ಯಡಿಯೂರಪ್ಪನವ್ರು ಮಾಡಿದ್ದಾರೆ ಇದು ನಮ್ಮ ಬದ್ಧತೆ ಎಷ್ಟೀ ಸಮುದಾಯಕ್ಕೆ ಇವತ್ತು ನಿಗಮವನ್ನು ಮಾಡಿರುವಂಥದ್ದು ಭಾರತೀಯ ಜನತಾ ಪಕ್ಷ ಎಸ್ಟಿ ವಾಲ್ಮೀಕಿ ಜಯಂತಿಯನ್ನು ಮಾಡಿದ್ದು ಭಾರತೀಯ ಜನತಾ ಪಕ್ಷ ಎಸ್ಟಿಗೆ ಬೇರೆ ಡಿಪಾರ್ಟ್ಮೆಂಟನ್ನು ಮಾಡಿಕೊಟ್ಟಿರುವಂಥದ್ದು ನನ್ನ ಸರ್ಕಾರ ಭಾರತೀಯ ಜನತಾ ಪಕ್ಷದ ಸರ್ಕಾರ